హలో ఎవ్రీవన్, ఎల్లరూ హేగిద్దీరా? వెల్కమ్ బ్యాక్ టు మసాలా మనే కన్నడ వ్లాగ్స్. ಇವತ್ತಿನ ರೆಸಿಪಿಯಲ್ಲಿ ಈವಿನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಳ್ಳೋಂಥ ಮಸಾಲ ಮಂಡಕ್ಕಿನ ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಹಾಫ್ ಬೌಲಷ್ಟು ಮೈಸೂರು ಮಂಡಕ್ಕಿನ ತಗೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಆನಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಇಲ್ಲ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಬೋದು ನಾವು. ಸೊ ಅದಾದಮೇಲೆ ಎರಡರಿಂದ ಮೂರು ಮೆಣಸಿನಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ನೆಕ್ಸ್ಟು ಒಂದು ಟೊಮೊಟೊವನ್ನು ಕಟ್ ಮಾಡಿಟ್ಕೊಂಡಿದ್ದು, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಹಣ್ಣು, ಇದರಲ್ಲಿ ಒಂದು ಟೊಮೊಟೊ ಹಣ್ಣಿದೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅಷ್ಟೇ, ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಅದಾದಮೇಲೆ ನಾನು ಇಲ್ಲಿ 1/2 ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಮಂಡಕ್ಕಿಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್, ಇದು ಒಂದು 1 ಕ್ಯಾರೆಟ್ ಇದು ತುರಿದಿಟ್ಕೊಂಡಿರುವಂಥದ್ದು. ನೆಕ್ಸ್ಟು ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು 1 ಟೀಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೇನು ಖಾರ ಇರಲ್ಲ, ನಿಮಗೆ ಬೇಕಂದರೆ 1/2 ಟೀಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಆಮೇಲೆ 1 ಟೀಸ್ಪೂನ್ ಅಷ್ಟು ಕೊಕೊನೆಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲಾ ಮಂಡಕ್ಕಿಗೆ ಕೊಕೊನೆಟ್ ಆಯಿಲ್ ಹಾಕ್ಕೊಂಡ್ರೆ ಅದು ಟೇಸ್ಟ್ ಬರುತ್ತೆ. ನೆಕ್ಸ್ಟು ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಇಂಗ್ರೀಡಿಯೆಂಟ್ಸು, ನೀವು ಬೇಕಂದರೆ ಉಂಡೆ ಖಾರ ಬರುತ್ತೆ ಮತ್ತು ಖಾರ ಬರುತ್ತಲ್ಲ ಮಿಕ್ಸಡ್ ಖಾರ, ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಮಸಾಲ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಆಗಿದೆ, ಇವಾಗ ಇದು ರೆಡಿಯಾಗಿದೆ. ತುಂಬ ಬೇಗ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂತ ಈವಿನಿಂಗ್ ಸ್ನ್ಯಾಕ್ಸ್ ಇದು. ಸೊ ಯಾರಿಗೆಲ್ಲ ಮಸಾಲಾ ಮಂಡಕ್ಕಿ ಮನೇಲಿ ತಿನ್ನಬೇಕನ್ಸುತ್ತೆ, ದಯವಿಟ್ಟು ಇದನ್ನು ಟ್ರೈ ಮಾಡಿ ಮತ್ತು ಹೆಂಗಿತ್ತಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಂಗಾಪುರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ, ಮತ್ತು ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮಸಾಲಾ ಮನೆ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು.